ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ಒಂದು ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನು ಬರೆದ ಗ್ರಂಥ 48:10 Isaiah 48:10. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಟ ಎಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನನಗಾಗಿ, ನನಗೋಸ್ಕರವೇ ಇದನ್ನು ಮಾಡುವೆನು. ನನ್ನ ಹೆಸರು ಕೆಡಬಾರದಷ್ಟೇ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿನು. ನೋಡಿ, ಇಲ್ಲಿ ಈ ವಾಕ್ಯದಲ್ಲಿ ನಾವು ಇವತ್ತು ದೇವರು ನಮಗೆ ಹೇಳುವ ಒಂದು ಕಾರ್ಯ, ತಿಳಿಸುವ, ಜ್ಞಾಪಕಪಡಿಸುವ ಒಂದು ಕಾರ್ಯ ನೋಡುವಾಗ, ಯಾವ ರೀತಿಯಾಗಿ ಬೆಳ್ಳಿ, ಬಂಗಾರ ಇಂತಹ ಬೆಲೆ ಬಾಳುವ ವಸ್ತುಗಳು ಒಂದು ಪುಟಕ್ಕೆ ಹಾಕಿ ಅವು ಶೋಧಿಸಲ್ಪಡುತ್ತದೆ, ಶುದ್ಧೀಕರಣವಾಗುತ್ತದೆ ಎಂಬುದಾಗಿ ನಾವು ನೋಡಬಹುದು. ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಿಶೇಷವಾದ ನಮ್ಮ ನಂಬಿಕೆ, ನಮ್ಮ ಕ್ರೈಸ್ತೀಯ ಜೀವನ, ನಮ್ಮ ಪರಿಶುದ್ಧತೆ, ನಮ್ಮ ಹೊಣೆಗಾರಿಕೆ ಎಲ್ಲವೂ ಕೂಡ ಶೋಧಿಸಲ್ಪಡುತ್ತದೆ. ದೇವರು ಅದನ್ನು ಪರೀಕ್ಷೆ ಮಾಡಿ ನೋಡುವ ದೇವರಾಗಿದ್ದಾರೆ. ಪುಟಕ್ಕೆ ಹಾಕಿ, ಬೆಂಕಿ ಎಂಬ ಪುಟಕ್ಕೆ ಹಾಕಿ ನಮ್ಮನ್ನು, ಉಪದ್ರವ ಎಂಬ ಪುಟಕ್ಕೆ ಹಾಕಿ, ಕಷ್ಟಗಳು ಎಂಬ ಕಣಿವೆಗಳಲ್ಲಿ ನಮ್ಮನ್ನು ಹಾಕಿ ನಮ್ಮನ್ನು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಾನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಅಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ಬೆಳ್ಳಿಗೆ ಎಷ್ಟು ಬೆಂಕಿ ಅಥವಾ ಹೀಟ್ ಬೇಕೋ ಅದು ಒಂದು ಮಟ್ಟ. ಬೆಳ್ಳಿಯನ್ನು ಪುಟಕ್ಕೆ ಹಾಕಿ ಶುದ್ಧ ಮಾಡಬೇಕಾದರೆ, ಅದನ್ನು ಟೆಸ್ಟ್ ಮಾಡಬೇಕಾದರೆ, ಅದನ್ನು ಪ್ಯೂರ್ ಮಾಡಬೇಕಾದರೆ ಅದಕ್ಕೂ ಒಂದು ತಾಪಮಾನ, ಒಂದು ಟೆಂಪರೇಚರ್ ಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಬಂಗಾರಕ್ಕೆ ಒಂದು ತಾಪಮಾನ ಅಥವಾ ಒಂದು ಟೆಂಪರೇಚರ್ ಬೇಕಾಗಿರುತ್ತದೆ. ಒಂದು ಮಟ್ಟದಲ್ಲಿ ಆ ಬೆಂಕಿಯ ತಾಪ ಇರಬೇಕಾಗಿರುತ್ತದೆ. ದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ನಾನು ಕಷ್ಟ ಎಂಬ ಪುಟದಲ್ಲಿ ಹಾಕಿ ನಾನು ನಿನ್ನನ್ನು ಶೋಧಿಸಿದ್ದೇನೆ ಎಂಬುದಾಗಿ. ಸಫರಿಂಗ್, ಕಷ್ಟ, ಸಫರ್ ಆಗೋದು, ಕಷ್ಟಪಡುವುದು, ಒದ್ದಾಡುವುದು, ಅಂತಹ ಪರಿಸ್ಥಿತಿಯಿಂದ ನಾನು ನಿನ್ನನ್ನು ಶೋಧಿಸಿ, ನಿನ್ನನ್ನು ಶುದ್ಧ ಮಾಡಿ, ನಿನ್ನನ್ನು ಪರಿಶುದ್ಧವಾದ ಒಂದು ವ್ಯಕ್ತಿಯಾಗಿ ನಿನ್ನನ್ನು ಹೊರಗಡೆ ತರುತ್ತಾ ಇದ್ದೇನೆ, ಅದನ್ನು ನಾನು ಮಾಡುತ್ತಾ ಇದ್ದೇನೆ ಎಂಬುದಾಗಿ. ದೇವರಿಗೆ ಗೊತ್ತು ನಮಗೆ ಎಷ್ಟು ಸಹಿಸಲು ಸಾಧ್ಯ ಎಂಬುದಾಗಿ. ತ್ರಾಣಿಗೆ ಮೇಲಾಗಿ ದೇವರು ಶೋಧಿಸುವ ದೇವರು ಅಲ್ಲ. ನಮಗೆ ಎಷ್ಟು ಸಹಿಸಿಕೊಳ್ಳಲು ಸಾಧ್ಯನೋ, ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ದೇವರು ನಮ್ಮನ್ನು ಬಿಟ್ಟುಕೊಡುವ ದೇವರಾಗಿದ್ದಾರೆ. ನಮ್ಮನ್ನು ಪುಟಕ್ಕೆ ಹಾಕಿ ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ಯೋಸೇಫನನ್ನು ನೋಡುವಾಗ ಅವನ ಜೀವನದಲ್ಲಿ ಒಂದು ರೀತಿಯಾದ ಕಷ್ಟಗಳು ಅವನು ಅನುಭವಿಸಬೇಕಾಗಿತ್ತು. ಅವನು ಒಂದು ರೀತಿಯಾದ ಸಂಕಟದ ಒಳಗಡೆ ಹಾದಿಯಲ್ಲಿ, ಒಂದು ಪ್ರೊಸೆಸ್ಸಲ್ಲಿ ಅವನು ಹೋಗಬೇಕಾಗಿತ್ತು. ಆದರೆ ಯೋಬನನ್ನು ನೋಡುವಾಗ ಅವನಿಗೆಂಬುದಾಗಿ ಅವನು ಪಟ್ಟ ಕಷ್ಟಗಳು ವ್ಯತ್ಯಾಸವಾಗಿತ್ತು. ಅವನು ಒಂದು ಮಟ್ಟದಲ್ಲಿ ಶೋಧಿಸಲ್ಪಟ್ಟನು, ಪರೀಕ್ಷೆ ಮಾಡಲ್ಪಟ್ಟನು. ಹಾಲೆಲೂಯಾ. ಅವನ್ನೆಲ್ಲವನ್ನು ಕಳಕೊಂಡನು. ಇದೇ ರೀತಿಯಾಗಿ ಒಬ್ಬೊಬ್ಬರ ತ್ರಾಣವನ್ನು, ಒಬ್ಬೊಬ್ಬರ ಶಕ್ತಿಯನ್ನು ದೇವರು ಬಲ್ಲವರಾಗಿದ್ದಾರೆ. ಇವತ್ತು ನಿಮ್ಮ ಶಕ್ತಿಯನ್ನು ಬಲ್ಲವರಾಗಿದ್ದಾರೆ. ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನಿಮ್ಮನ್ನು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ಶಕ್ತಿಗೆ ಮೀರುವ ಶೋಧನೆ ನಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಆದ ಕಾರಣ ಇವತ್ತು ನೀವು ಯಾವ ಸ್ಥಾನದಲ್ಲಿ, ಯಾವ ಸ್ಥಿತಿಯಲ್ಲಿ ಇರುದೀರೋ ನೀವು ಭಯಪಡಬೇಡ್ರಿ. ದೇವರು ನಿಮ್ಮ ಶಕ್ತಿಗೆ ಮೀರಿ ನಿಮಗೆ ಏನು ಬರಗೊಡಿಸುವುದಿಲ್ಲ, ನಿಮ್ಮನ್ನು ಬಲಪಡಿಸುತ್ತಾರೆ. ಮಾತ್ರವಲ್ಲದೆ ನೀವು ನಿಮ್ಮ ಶಕ್ತಿ ಕುಂದಿ ಹೋಗುವಾಗ ದೇವರು ನಿಮ್ಮನ್ನು ಆಚೆ ತಂದು ನಿಮ್ಮನ್ನು ಹಾಲೆಲೂಯಾ ಗೌರವಪಡಿಸುವ ದೇವರಾಗಿರುತ್ತಾರೆ. ಹಾಲೆಲೂಯಾ. ಎಲ್ಲವೂ ಒಂದು ಉದ್ದೇಶದಿಂದಲೇ. ಈ ಕಷ್ಟ ಕೂಡ ಬರಿಯಾಗಿ ಹೋಗುವುದಿಲ್ಲ, ಈ ಸಂಕಟಗಳು ಬರಿಯಾಗಿ ಹೋಗುವುದಿಲ್ಲ. ನಾವು ಪಟ್ಟ ಕಷ್ಟಕ್ಕೆ ಸರಿಯಾಗಿ, ಪ್ರತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಎಲ್ಲವೂ ಕೊನೆ ಮಾತ್ರ ಸಂಪೂರ್ಣವಾಗಿರುತ್ತದೆ. ದಿ ಎಂಡ್ ವಿಲ್ ಬಿ ಪರ್ಫೆಕ್ಟ್. ದಿ ಎಂಡ್, ದೆರ್ ಇಸ್ ಎನ್ ಎಂಡ್, ದೆರ್ ಇಸ್ ಎನ್ ಹಾಲೆಲೂಯಾ ಹೋಪ್. ಒಂದು ಅದ್ಭುತವಾದ, ಸುಂದರವಾದ ಕೊನೆ
ಎನ್ನ ಕೊಡುವುದಕ್ಕೆ ಈ ಕಷ್ಟಗಳು ಕಾರಣವಾಗಿರುತ್ತದೆ. ಹಲ್ಲೆಲೂಯ. ನನ್ನ ಜೀವನದಲ್ಲಿ ಕೂಡ ಹಲವಾರು ಸಂಕಟಗಳು ಒಂದು ಆಕ್ಸಿಡೆಂಟ್ ಮುಖಾಂತರವಾಗಿ ಅದಾದ ಮೇಲೆ ಒಂದೊಂದು ಕಷ್ಟಗಳು ಅನುಭವಿಸಿದರೂ ಕೂಡ ಇವತ್ತು ನಿಮ್ಮ ಮುಂದೆ ನಿಂತು ದೇವರ ವಾಕ್ಯವನ್ನು ಹೇಳುವ ಈ ಒಂದು ಕೊನೆ, ಈ ಒಂದು ರಿಸಲ್ಟ್, ಈ ಒಂದು ಅದ್ಭುತವಾದ ಜೀವನ ದೇವರು ಕೊಟ್ಟರು. ಆಗ ಅದು ಕಷ್ಟವಾಗಿತ್ತು, ಅದು ಒಂದು ಪುಟವಾಗಿತ್ತು, ಅದು ಒಂದು ಪರೀಕ್ಷೆಯಾಗಿತ್ತು. ದೇವರು ಸರಿ ಮಾಡಿ ಸಿದ್ಧ ಮಾಡಿದರು. ಹಾಲೆಲುಯ. ಇವತ್ತು ಕೂಡ ನಿಮ್ಮನ್ನು ಕೂಡ ಒಂದು ಸಿದ್ಧತೆಯಲ್ಲಿ ಇಟ್ಟಿದ್ದಾರೆ. ನೀವು ಸಿದ್ಧರಾಗುತ್ತಾ ಇದ್ದೀರಿ ಏನೋ ಒಂದು ದೊಡ್ಡ ಕೆಲಸಕ್ಕಾಗಿ, ದೊಡ್ಡ ಸೇವೆಗಾಗಿ, ದೊಡ್ಡ ಆಶೀರ್ವಾದಕ್ಕಾಗಿ. ಹಾಲೆಲುಯ. ಕಣ್ಣು ಮುಚ್ಚಿ ನಾವು ಒಪ್ಪಿಸಿಕೊಟ್ಟು ಹಾಲೆಲುಯ ಸಂತೋಷವಾಗಿ ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ವಂದಿಸಿ ದೇವರಿಗೆ ಸ್ತೋತ್ರ ಮಾಡೋಣ. ನಮಗೆ ಬೇರೆ ಏನು ಬೇಕಾಗಿಲ್ಲ ದೇವರೇ. ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮಗೆ ವಂದನೆ ಹೇಳುತ್ತೇವೆ ಸ್ವಾಮಿ. ಆ ಬರಲಿರುವ ಮಹಿಮೆಯನ್ನು, ಬರಲಿರುವ ರಿಸಲ್ಟನ್ನು, ಬರಲಿರುವ ಸುಂದರವಾದ ಪವಿತ್ರವಾದ ಆ ಜೀವನವನ್ನು ಕಂಡು ಅದನ್ನು ನೆನೆಸಿಕೊಂಡು ನಿಮಗೆ ನಾವು ವಂದನೆ ಹೇಳುತ್ತಾ ಇದ್ದೇವೆ ಸ್ವಾಮಿ. ಹೌದು, ಎಲ್ಲವೂ ಪಾಸಿಟಿವ್ ಆಗಿಯೂ, ಜಯವಾಗಿಯೂ, ಅಂದವಾಗಿಯೂ ಕೊನೆಯದಲ್ಲಿ ಮುಗಿಯುತ್ತದೆ ಸ್ವಾಮಿ. ಏಸಪ್ಪ, ಕಷ್ಟ ಎಂಬ ಪುಟದಲ್ಲಿ ಇವತ್ತು ನಾವು ಕಷ್ಟಪಡುತ್ತಾ ಒದ್ದಾಡುತ್ತಾ ಇರಬಹುದು. ಯಾಕೆ ನನಗೆ ಈ ಶಿಕ್ಷೆ? ಯಾಕೆ ಈ ಒಂದು ಕಷ್ಟ? ಯಾಕೆ ಈ ಒಂದು ಪರೀಕ್ಷೆ? ನಾನೇನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಗೋಳಾಡುತ್ತಾ ಇರುವ ಪ್ರತಿಯೊಬ್ಬೊಬ್ಬರಿಗೂ ದೇವರು ಬಲ ಕೊಡುತ್ತಾ ಇದ್ದಾರೆ. ಹಾಲೆಲುಯ. ದೇವರು ನಮ್ಮ ಮೇಲೆ ಕೋಪ ಉಳ್ಳವನಾಗಿ ನಮ್ಮನ್ನು ಪುಟಕ್ಕೆ ಹಾಕಿ ಶಿಕ್ಷಿಸುವ ದೇವರಲ್ಲ. ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ. ಗಾಡ್ ಲವ್ಸ್ ಯು. ದಟ್ಸ್ ವೈ ಹೀ ಈಸ್ ರಿಫೈನಿಂಗ್ ಯು. ಹಾಲೆಲುಯ. ಹಿ ನೋಸ್ ಯುವರ್ ಸ್ಟ್ರೆಂತ್. ನಿಮ್ಮ ಬಲ ಎಷ್ಟು ದೇವರಿಗೆ ಗೊತ್ತು. ನಿಮ್ಮ ತ್ರಾಣ ಎಷ್ಟು ದೇವರಿಗೆ ಗೊತ್ತು. ದೇವರಿಗೆ ಮರೆಯಾಗಿ ಒಂದೂ ಇಲ್ಲ. ಮಗನೇ, ಮಗಳೇ, ನಿನ್ನ ಜೀವನ, ನಿನ್ನ ಜೀವನದ ಪ್ರತಿಯೊಂದು ಅಂಶವನ್ನು ದೇವರು ಬಲ್ಲವರಾಗಿದ್ದಾರೆ. ಹಿ ನೋಸ್ ಯು, ಹಿ ನೋಸ್ ಯುವರ್ ನೇಮ್. ನಿನ್ನ ಹೆಸರು ಅವರಿಗೆ ಗೊತ್ತು, ನಿನ್ನ ಜೀವನ ಅವರಿಗೆ ಗೊತ್ತು, ನಿನ್ನ ಭವಿಷ್ಯ ಕೂಡ ಅವರಿಗೆ ಗೊತ್ತು. ಆತನ ಕೈಯಲ್ಲಿರುವಾಗ ಓ ನೀನು ಕೆಟ್ಟು ಹೋಗುವುದಿಲ್ಲ. ಕೆಟ್ಟು ಹೋದ ನಿನ್ನ ಜೀವನವನ್ನು ಸುಂದರವಾಗಿ ಮತ್ತೊಂದು ಸಾರಿ ನಿನ್ನನ್ನು ಬಲಪಡಿಸುವ ದೇವರು ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಎಲ್ಲವೂ ಮಹತ್ವವಾದ ವಾಕ್ಯಗಳು. ಹಾಲೆಲುಯ. ದೇವರು ಸಮಯೋಚಿತವಾಗಿ ಮಾತನಾಡುವ ದೇವರಾಗಿದ್ದಾರೆ. ನಿಮ್ಮ ಸಮಯ, ನಿಮ್ಮ ಸಂದರ್ಭದಲ್ಲಿ ದೇವರ ಮಾತುಗಳು ಬರುತ್ತಾ ಇದೆ ಅಂದ ಮೇಲೆ ನಿಮ್ಮ ಸಂದರ್ಭಗಳು ಬದಲಾಗಲಿದೆ, ನಿಮ್ಮ ಕಷ್ಟಗಳು ನೀಗಲಿದೆ. ನಂಬಿರಿ, ದೇವರಿಗೆ ಕೃತಜ್ಞತೆ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.